ಅದ ಲಾಸ್ಟ್ ಟೈಮ್ ಮಾಡಿದಾಗ ಒಂದಷ್ಟು ಫಲಿತಾಂಶ ಸಿಕ್ಕಿದ್ದು. ನಾನು ಇದುವರೆಗೂ 5 ಜನ ಕಾರ್ಯದರ್ಶಿಗಳನ್ನ ನೋಡಿದ್ದೀನಿ, ಇದು 5ನೇ ಕಾರ್ಯದರ್ಶಿ. ಇವತ್ತಂತೂ ಈ ಉದ್ಯೋಗ ಸೌಧದಲ್ಲಿ ಒಳಜಗಳ ಪರಾಕಷ್ಟಕ್ಕೆ ಮುಟ್ಟಿದೆ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು. ನಾನು ಈ ಕುರಿತು ಮುಖ್ಯಮಂತ್ರಿಗಳಿಗೆ 2 ಪತ್ರ ಬರೆದಿದ್ದೇನೆ, ಮುಖ್ಯಮಂತ್ರಿಗಳ ಹತ್ರ ಬಂದಿದ್ದೀನಿ. ಅಧ್ಯಕ್ಷರು ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾರೆ, ನಮ್ಮ ಹತ್ರ ಬಂದಷ್ಟು ಕಳಿಸ್ತೀವಿ ಅಂತಾರೆ. ಕಾರ್ಯದರ್ಶಿ ಕಳಿಸಿದ್ದೆಲ್ಲನೂ ಕೂಡ ವಾಪಸ್ ಹೋಗ್ತಾ ಇದೆ. ಕಾರ್ಯದರ್ಶಿಯವರು ಮಾತಾಡೋ ಸ್ಥಿತಿಯಲ್ಲಿದ್ದಾರಲ್ಲೋ ಗೊತ್ತಿಲ್ಲ. ಈ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಆಯೋಗ ಮತ್ತು ಅಧಿಕಾರಿಗಳ ನಡುವಿನ ಈ ವಿರಸದಿಂದ ಇವರೆಲ್ಲರೂ ಕೂಡ ಇವತ್ತು ಹತಾಶರಾಗ್ತಾ ಇದ್ದಾರೆ. ನನ್ನದು ಒಂದು ದೊಡ್ಡ ಲಿಸ್ಟ್ ಇದೆ, ಯಾವ್ಯಾವ ಇಲಾಖೆದು ಎಷ್ಟೆಷ್ಟು ದಿವಸದಿಂದ ಪೆಂಡಿಂಗ್ ಇದೆ ಅಂತ. ಇಂಟರ್ವ್ಯೂ ಇಲ್ಲದೇ ಇರೋದನ್ನು ಕೂಡ ಇವತ್ತು ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಇಂಟರ್ವ್ಯೂ ಆಗತ್ತೇನಲ್ಲ ಅದನ್ನು ಕೂಡ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ನಮಗೆಲ್ಲ ಏನು ಆತಂಕ ಇರೋದು, March 1st ಲೋಕಸಭಾ ಎಲೆಕ್ಷನ್ ಘೋಷಣೆ ಆಗ್ಬಿಟ್ಟಿದೆ, ಕೋಡ್ ಆಫ್ ಕಂಡಕ್ಟ್ ಬರ್ತದೆ, ಅವಾಗ ಇನ್ನೂ 3 ತಿಂಗಳು ಇವರು ಸಫರ್ ಮಾಡ್ಬೇಕು. ಇವ್ರದ್ದು ಪರಿಸ್ಥಿತಿ ನೋಡಿ, ಬೇರೆ ಬೇರೆ ಊರಿಂದ ಬರ್ತಾರೆ, ದುಡ್ಡು ಖರ್ಚು ಮಾಡ್ಕೊಂಡ್ಬರ್ತಾರೆ, ರಾತ್ರಿ ಎಲ್ಲಿರ್ತಾರೋ ಗೊತ್ತಿಲ್ಲ, ಮತ್ತೆ ಹೋಗ್ಬೇಕು. ಹೊಟ್ಟೆ ತುಂಬ ಜನ ಒಳಗಡೆ, ಬೀದಿ ಪಾಲಾಗಿರೋ ಹುಡುಗರು ಇಲ್ಲಿ. ಸೊ ಇದಕ್ಕೋಸ್ಕರ ಇವತ್ತು ನ್ಯಾಯ ದೊರಕಬೇಕು. ಇವರು ತಮ್ಮ ಪ್ರತಿಭೆಯಿಂದ ಕೆಲಸ ನೇಮಕಾತಿ ಕಾಯ್ತಾ ಇರೋರು, ಯಾವುದೇ ವಶೀಲಿ ಇಲ್ಲ. ಅವ್ರಿಗೆ ನೇಮಕಾತಿ ಆದೇಶ ಕೊಡಬೇಕು, ಮತ್ತೆ ಕೆಲವು ಅಂತಿಮ ಪಟ್ಟಿನ ಇವತ್ತು ಬಿಡುಗಡೆ ಮಾಡಬೇಕು. ಆ ನ್ಯಾಯನ ಕೇಳೋಕ್ಕೋಸ್ಕರ ಬಂದಿನಿ. ನಿಮ್ಮ ಒಳಜಗಳ ಒಳಪ್ರತಿಷ್ಠೆ ಬಿಡಿ, ನ್ಯಾಯ ಕೊಡಿ ಅನ್ನೋದೊಂದೇ ನನ್ನ ಬೇಡಿಕೆ.